ಇನ್ನು ಸಂಸದ ಬಿ ವೈ ರಾಘವೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೋಮು ಗಲಭೆಯಲ್ಲಿ ಯಾರೂ ಬೆಳೆ ಬೇಯಿಸ್ಕೊಳ್ಬಾರ್ದು ಈದ್ ಮಿಲಾದ್ ಆಚರಣೆ ವೇಳೆ ಕೆಲ ಕಿಡಿಗೇಡಿಗಳು ಕೋಮು ಸೌಹಾರ್ದ ಸೋಮು ಸೌಹಾರ್ದ ಕೃತ್ಯನ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೃತ್ಯ ಅದು ಸೌಹಾರ್ದತೆಯಲ್ಲಿ ಬಂತು ನಿನ್ನೆ ಅಲ್ಲ ಯಾರೂ ಮಾತಾಡಿರಲಿಲ್ಲ ಇನ್ಫ್ಯಾಕ್ಟ್ ನೋಡೋಣ ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ಒಂದು ಕಡೆ ಈಗ ಬಿ ವೈ ರಾಘವೇಂದ್ರ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ ಆ್ಯಂಡ್ ಅಗೈನ್ ಮಧು ಬಂಗಾರಪ್ಪನವ್ರು ಏನು ಹೇಳ್ತಾರೆ ಕೇಳಬೇಕು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ನನಗೆ ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಡಿ ಸಿ ಎಮ್ ರಿಯಾಕ್ಟ್ ಮಾಡಿಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೋಮ್ ಮಿನಿಸ್ಟ್ರ್ ಇದ್ರ ಬಗ್ಗೆ ಇನ್ನೂ ಏನು ಮಾತಾಡಿಲ್ಲ ಪರಮೇಶ್ವರ್ ಅವರು ಮಧು ಬಂಗಾರಪ್ಪ ಅವರು ಮಾತನಾಡಿಲ್ಲ ಆಯಿತಾ ನೀವು ತರಿಸ್ಕೊಂಡಂತಹ ಮಾಹಿತಿಯ ಪ್ರಕಾರ ಹೇಳಿ ಎಸ್ ಪಿ ಯನ ಹೇಳ್ಬಿಟ್ರು ನಾವು ಎಷ್ಟು ಜನನ ಬಂಧಿಸಿದ್ದೀವಿ ಅನ್ನೋದನ್ನ ಹೇಳಕ್ ಬರಲ್ಲ ಅಂತ ಮೂವತ್ತೈದು ಪ್ಲಸ್ ಅಂತ ಹೇಳ್ತಾರೆ ಬಟ್ ಅವ್ರು ಯಾರು ಏನೋ ಎತ್ತ ಅದನ್ನು ಕೂಡ ಹೇಳಿ ಸಂಜೆ ನಮ್ಮ ಶಿವಮೊಗ್ಗದ ಶಾಂತಿನಗರ ರಾಗಿಗುಡ್ಡ ಸುತ್ತಮುತ್ತಲಲ್ಲಿ ಒಂದು ಕೋಮಿನ ಒಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಕೆಲವು ಘಟನೆಗಳು ನಡೆದಿದೆ ಕಲ್ತೂರಾಟ ಆಗಿದೆ ತುಂಬ ಜನ ನಮ್ಮ ಹಿಂದೂ ಮನೆಗಳಿಗೆ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈಗಾಗಲೇ ಗೌರ್ತಾ ರಕ್ಷಣಾ ಅಧಿಕಾರಿಗಳು ಸ್ವತಃ ಅವರೇ ಆ ಒಂದು ಮಾವನ್ನು ಎದುರಿಸಿದ್ದು ಇದೆಲ್ಲ ಕೂಡ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ ಹಾಗಾಗಿ ಈ ರೀತಿಯಂಥ ದುಷ್ಪೃತ್ಯ ಮಾಡುವಂಥ ಯಾವುದೇ ವ್ಯಕ್ತಿಗಳಾಗಲಿ ಯಾವುದೇ ಧರ್ಮದವರಾಗಲಿ ಅದನ್ನು ಎಚ್ಚರಿಸುವಂಥ ಕೆ ಕೆಲಸವನ್ನು ಸರ್ಕಾರ ಮಾಡಬೇಕು ಈ ಸಂದರ್ಭದಲ್ಲಿ ಇಷ್ಟೊಂದು ಶಾಂತಿಯುತವಾಗಿ ಮೊನ್ನೆತನ ಹಿಂದೂ ಮಹಾಸಭಾ ಗಣಪತಿ ನಮ್ಮ ಗೌರವಂತ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಬಿಟ್ಟು ಬಂದಾದ ಮೇಲೂ ಕೂಡ ಈ ರೀತಿಯಂಥ ಒಂದು ಕೃತ್ಯ ಯಾಕೆ ನಡೀತು ಯಾರಿಂದ ನಡೀತೋ ಆ ಸಮಯ ಸಾಧಕವಾದಂಥ ಒಂದು ನಡವಳಿಕೆ ಯಾವ ವ್ಯಕ್ತಿಗಳು ಮಾಡಿದ್ದಾರೆ ಅವರು ವಿರುದ್ಧ ಸರಿಯಾದ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಮತ್ತು ಆದಷ್ಟು ಬೇಗ ಈಗಾಗಲೇ ಶಾಂತಿ ತರುವಂಥ ಪ್ರಯತ್ನ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ ಇಂಥ ಕಿಡಿಗೇಡುಗಳಿಗೆ ಮತ್ತು ಇಂಥ ತಪ್ಪು ಮಾಹಿತಿಗಳಿಗೆ ಯಾರೂ ಕೂಡ ಕಿವಿ ಕೊಡಬಾರ್ದು ಶಿವಮೊಗ್ಗ ಯಾವಾಗಲೂ ಕೂಡ ಶಾಂತಿ ಇರುವಂಥ ಒಂದು ಕ್ಷೇತ್ರ ಇದು ಆ ಶಾಂತಿಯನ್ನು ನೆಲೆಸುವಂಥ ದಿಕ್ಕಿನಲ್ಲಿ ನಾವು ಎಲ್ಲರೂ ಕೂಡ ಗಮನ ಕೊಡ್ತೀವಿ ಕೊಡಬೇಕು ಅಂತ ನಾವು ವಿನಂತಿನ ಮಾಡ್ತೀವಿ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಕಡೆ ನಾವು ಗಮನ ಕೊಡಬೇಕು ಯಾಕಂದರೆ ವರ್ಷ ಪೂರ್ತಿಯಲ್ಲಿ ಪೊಲೀಸು ವ್ಯಾನಿಂದ ನಾವು ಈ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಅಲ್ಲಿ ಯಾವಲೂ ಕೂಡ ಒಂದು ಎರಡು ಮೂರು ಪೊಲೀಸ್ ವ್ಯಾನ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಇದರಿಂದ ಸಮಸ್ಯೆ ಬಗೆಹರಿಸೋಕ್ಕಲ್ಲ ಒಂದು ಕೋಮು ಸೌಹಾರ್ದತೆ ಆಗಬೇಕು ಅದಕ್ಕಲ್ಲಿ ಇದು ಈ ಕಾರ್ಯಕ್ರಮಗಳು ಆದಮೇಲೆ ಈ ಸಾಂ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ಇರ್ಬೋದು ನಾವಿರ್ಬೋದು ಸರ್ ಗಮನ ಕೊಟ್ಟು ಅದನ್ನು ಶಾಶ್ವತ ಅಂತ ನಾನು ಗಮನ ಸರ್ ನಿನ್ನೆ ಮೆರವಣಿಗೆ ಸಂದರ್ಭದಲ್ಲಿ ನಿನ್ನೆ ಅವರು ಮಾಧ್ಯಮದಲ್ಲಿ ಮಾತಾಡಬೇಕು ನಾನು ನೋಡಿದೆ ನಾನು ಬೇರೆ ಬೇರೆ ನಂಬರ್ ಪ್ಲೇಟ್ ಇರುವಂಥ ವೆಹಿಕಲ್ಗಳು ಯಾಕೆ ಬಂದರು ಶಿವಮೊಗ್ಗ ಯಾಕೆ ಬಂದರು ಅವರ ಉದ್ದೇಶ ಏನು ಇದೆಲ್ಲದೂ ಕೂಡ ತನಿಖೆ ಮುಖಾಂತರ ಗೊತ್ತಾಗುತ್ತೆ ಹಾಗಾಗಿ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಈ ಸಂದರ್ಭ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡಿ ಓಕೆ ರಾಘವೇಂದ್ರ ಅವರ ಮಾತುಗಳು ಕೋಮು ಗಲಭೆಯಲ್ಲಿ ಯಾರು ಯಾರು ಬೆಳೆ ಬೇಯಿಸ್ಕೋತಾರೆ ಸರ್ ಇದನ್ನೆಲ್ಲ ಫಸ್ಟ್ ಗಲಾಟೆ ಹೆಂಗಾಯ್ತು ಅದನ್ನು ಹೇಳಿ ನೀವು ಯಾರು ಇದಕ್ಕೆ ಅವಕಾಶ ಕೊಟ್ಟಿದ್ದು ಜಿಲ್ಲಾಡಳಿತದ ಬಗ್ಗೆ ಯಾರೂ ಏನು ಮಾತಾಡ್ತಿಲ್ಲ ಪೊಲೀಸ್ ಇಲಾಖೆ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ ಪರ್ಮಿಷನ್ ಕೊಡಬೇಕಾದ್ರೆ ನೀವು ಮೆರವಣಿಗೆಗೆ ರೂಲ್ಸ್ ಹಾಕಲ್ವಾ ಗಣಪತಿ ವಿಸರ್ಜನೆಗೆ ನೂರೆಂಟು ರೂಲ್ಸ್ ಹಾಕ್ತಿರಲ್ಲ ಅದಕ್ಕೂ ಹಾಕಬೇಕಾಗಿತ್ತಲ್ವಾ ಇದಕ್ಕೆಲ್ಲ ಅವಕಾಶ ಕೊಟ್ಬಿಟ್ಟು ಆಮೇಲೆ ಇದು ಅಚಾನಕ್ಕಾಗಿದ್ದು ಅದೆಲ್ಲ ಅದಕ್ಕೆ ಮೊದಲೇ ಪ್ರಿಕಾಷನ್ ತೊಗೋಬೇಕಾಗಿತ್ತು ಬೇರೆ ಜಿಲ್ಲೆಗಳು ಅಲ್ಲ ಹೇಳಿ ಕೇಳಿ ಕೋಮುಸೂಕ್ಷ್ಮ ಪ್ರದೇಶ ಅದು ಅಲ್ಲಿ ನೀವು ಎಚ್ಚರಿಕೆ ತೊಗೊಳ್ದೇನೆ ಎಲ್ಲ ನಡೆದ ಮೇಲೆ ಮಾತನಾಡಿದ್ರೆ ಏನು ಪ್ರಯೋಜನ